ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಿಮಗೆಲ್ಲ ಆಶ್ಚರ್ಯ ಆಗತ್ತಿರ್ಬೋದು ಏನಪ್ಪ ಕಾಟ್ ಮೇಲೆಲ್ಲ ಅರಿವಿ ಎಲ್ಲ ಬಿದ್ದವು ಏನು ಮಾಡತ್ತಾರೆ ಇವ್ರು ಅಂಥೇಳಿ ನಾನು ಇವತ್ತು ಊರಿಗೆ ಹೊಂಟೇನಿ ಹಾಗಾಗಿ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಳತ್ತಿದ್ನಿ ಏನು ಪ್ರಿಪ್ರೇಷನ್ ಇರಲಿಲ್ಲ ನಾನು ಊರಿಗೆ ಹೋಗ್ತಾನೆ ಅನ್ನೋದು ಅಷ್ಟೊಂದು ಕನ್ಫರ್ಮು ಇರಲಿಲ್ಲ ಹಾಗಾಗಿ ನಾನು ಏನು ಬ್ಯಾಗ್ ಪ್ಯಾಕಿಂಗ್ ಏನು ಮಾಡ್ಕೊಂಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ನಾನು ಇಷ್ಟು ಕಡಿಮೆ ಟೈಮ್ ಒಳಗೆ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಳತ್ತೇನೆ ಅಂತ ಯಾಕಂದರೆ ಪ್ರತಿ ಸಾರಿ ನಾನು ಊರಿಗೆ ಹೋಗಬೇಕಾದ್ರೆ ಹಿಂದಿನ ದಿವಸದಿಂದ ಹಿಡಿದು ಹಾಗೆ ಏನು ಬೇಕು ಅದು ಬೇಕಾ ಇದು ಬೇಕಾ ಅಂದ್ಕೊಂಡು ಹಾಗೆ ಪ್ಲ್ಯಾನಿಂಗ್ ಒಳಗಿರ್ತಿದ್ನಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ತಿದ್ನಿ ಬಟ್ ನೋಡ್ರಿ ಸಾಯಂಕಾಲ 8:10 ಟ್ರೈನ್ ಐತಿ ಸ್ವರ್ಣ ಜಯಂತಿ ಬೆಳಗಾವಿಗೆ ಮೈಸೂರಿಂದ ನಾನು ಈಗ ಮಧ್ಯಾಹ್ನ 3:30 ಆಗಕ್ಕೆ ಬಂದಿತ್ತು ಈಗೆಲ್ಲ ಬಟ್ಟೆ ಮಡಿಸಿಟ್ಕೊಳತ್ತಿದ್ನಿ ನೆನಪಾಗಿರೋ ಬಟ್ಟೆ ಎಲ್ಲ ಅಂದರೆ ಯಾವ್ಯಾವ ತೊಗೋಬೇಕಂತೇಳಿ ಸಪ್ರೇಟಾಗೆಲ್ಲ ಮಡಿಸಿಟ್ಕೊಳತ್ತಿದ್ನಿ ಅದಾದಮೇಲೆ ಒಂದೇ ಸಾರಿ ಬ್ಯಾಗ್ಗಳು ಹಾಕ್ಕೊಂಡ್ರಾಯ್ತು ಅಂಥೇಳಿ ನೋಡ್ರಿ ಈಗ ತಿಂತುಂದು ಎಲ್ಲ ಬಟ್ಟೆ ಯಾವ್ಯಾವ್ದು ಬೇಕು ಬೇಡ ಎಲ್ಲ ತೊಗೊಂಡೇನಿ ನಂದು ಅಷ್ಟೇ ಡೈಲಿ ಯೂಸ್ಗೆ ಮತ್ತು ಲೆಗಿನ್ಸು ಟಾಪು ಎಲ್ಲ ತೊಗೊಳತ್ತೇನಿ ಆದಷ್ಟು ಕಮ್ಮಿ ತೊಗೊಳತ್ತೇನಿ ಸುಮ್ಮನೆ ಎಲ್ಲ ಹೊತ್ಕೊಂಡು ಹೋಗೋದು ಬರೋದು ಲಗೇಜ್ ಜಾಸ್ತಿ ಅಲ್ಲ ಹಾಗಾಗಿ ಚಿಂಟು ಕೂಡ ನೆನಪು ಮಾಡತ್ತಿದ್ದ ನಾನು ಟೂತ್ ಬ್ರಷ್ ತಗೋ ಪೇಸ್ಟ್ ತಗೋ ಅಂಥೇಳಿ ಬಟ್ಟೆ ಎಲ್ಲ ಆಲ್ಮೋಸ್ಟ್ ನಾನು ಜೋಡಿಸಿಟ್ಕೊಂಡಾಯಿತು ಅದಾದಮೇಲೆ ಮೇನ್ ಏನಂದರೆ ಚಿಂಟು ಕೆಲವೊಂದು ಬುಕ್ಸ್ ಒಯ್ಯಬೇಕಂತ ಅಂದ್ಕೊಂಡೇನಿ ನಾನು ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅವನ ಫ್ರೆಂಡ್ ಒಬ್ಬಳು ಅಂದರೆ ನಮ್ಮ ಪಕ್ಕದ ಮನೇಲೇ ಇದ್ದಾರೆ ನಮ್ಮ ಫ್ರೆಂಡ್ ಒಬ್ಬರು ಅವ್ರ ಹತ್ರ ನಾನು ಬುಕ್ಸ್ ಇಸ್ಕೊಂಡೇನಿ ಆಲ್ರೆಡಿ ನೆಕ್ಸ್ಟ್ ಇಯರ್ದು ಸೊ ಪ್ರಿಪ್ರೇಷನ್ ಡೈಲಿ ಮಾಡತ್ತೇನೆ ಸ್ವಲ್ಪ ಸ್ವಲ್ಪ ಇನ್ನು ಅಲ್ಲಿ ಹೋದ್ಮೇಲೆ ಅವ್ನು ಮರ್ತು ಬಿಡ್ತಾನೆ ಓದೋದು ಬರೆಯೋದು ಬರೀ ಆಟ ಇದ್ರೊಳಗೆ ಟೈಮ್ ವೇಸ್ಟ್ ಮಾಡ್ತಾನಲ್ಲ ಸ್ವಲ್ಪ ಆದರೂ ಟಚ್ ಇರಲಿ ಅಂತ ಹೇಳಿ ಒಂದು ಟೆಕ್ಸ್ಟ್ ಬುಕ್ ತೊಗೊಂಡು ಹೊಂಟೇನಿ ಮೇನ್ ಕನ್ನಡ ಮತ್ತು ಇಂಗ್ಲೀಷ್ ಹಿಂದಿ ಸ್ವಲ್ಪ ಡೈಲಿ ಓದಿಸೋದು ಸ್ವಲ್ಪ ಬರೆಸೋದು ಆ ಥರ ಟಚ್ ಒಳಗಿದ್ರೆ ಸಡನ್ನಾಗಿ ಸ್ಕೂಲ್ಗೆ ಹೋದರೆ ಟೆನ್ಷನ್ ಅನಿಸೋದಿಲ್ಲ ನಮಗೂ ಕೂಡ ಇವನು ರಜದಲ್ಲಿನೂ ಆಟ ಆಡಿ ಮತ್ತು ಈಗ ಆಲ್ರೆಡಿ ಅವನು ಆನ್ಲೈನ್ ಕ್ಲಾಸು ಮಾಡ್ತಾ ಇದ್ದ ಇಷ್ಟು ದಿವಸ ಸೊ ಅವನಿಗೂ ಟಫ್ ಆಗ್ತೈತೆ ಅಂತೇಳಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಸತ್ತೇನೆ ನಾನು ಆಲ್ರೆಡಿ ಸೊ ಒಂದು 3 ಬುಕ್ಸ್ ಅಷ್ಟು ತೊಗೋತೇನೆ ಈಗ 3 ಟೆಕ್ಸ್ಟ್ ಬುಕ್ಸ್ ತೊಗೊಂಡೇನಿ ನೋಟ್ಬುಕ್ಸ್ ಅಂತೂ ಏನು ಅಲ್ಲೇ ಇರ್ತಾವಲ್ಲ ನನ್ನ ತಂಗಿ ಮಕ್ಕಳಿಗೆಲ್ಲ ಇದ್ದೇ ಇರ್ತಾವೆ ಅದರೊಳಗೆ ಪ್ರಾಕ್ಟೀಸ್ ಮಾಡಿಸಿದ್ರೆ ಆಯಿತು ಸುಮ್ಮನೆ ಇಲ್ಲಿಂದ ಎಲ್ಲ ಹೊತ್ಕೊಂಡು ಹೋಗೋದು ಲಗೇಜು ಜಾಸ್ತಿ ಸೊ ಮೇನ್ ಅಷ್ಟು ಟೆಕ್ಸ್ಟ್ ಬುಕ್ ತೊಗೊಂಡು ಹೋಗೋದೇ ಮೇನು ಅದಾದಮೇಲೆ ನಮ್ಮ ಅತ್ತೆ ಒಂದು 3 ಕೆಜಿಯಷ್ಟು ಶೇಂಗಾದ ಕಾಳು ಕೊಟ್ಟೋಗಿದ್ರು ಊರಿಂದ ತಂದಿದ್ರಲ್ಲ ಅವ್ರು ಬಂದಾಗ ನಾನು ಹಂಗೆ ಇಟ್ಬಿಟ್ಟಿದ್ನಿ ಮತ್ತೀಗ ನಾನು ಊರಿಗೆ ಹೋದ್ರೂ ಅದು ಭಾಳ ದಿವಸ ಇಟ್ಟರೆ ಒಂಥರ ಅಲ್ಲೇ ಒಂಥರ ಎಲ್ಲ ಹುಳ ಆಗಿಬಿಡ್ತಾವಲ್ಲ ಸುಮ್ಮನೆ ಕೆಟ್ಟು ಹೋಗ್ಬಿಡ್ತಾವಂಥೇಳಿ ಹುರಿದು ಇಟ್ಬಿಡತ್ತೆ ನಾನು 2-3 ದಿವಸದಿಂದ ಅಂದ್ಕೊಳತ್ತಿದ್ನಿ ಹುರಿಯೋನು ಹುರಿಯೋನು ಅಂತ ಆಗಿರಲಿಲ್ಲ ಅದಕ್ಕೆ ಈಗ ಹುರಿದಿಟ್ಟು ಹೆಂಗೂ ಲಗೇಜ್ ಪ್ಯಾಕಿಂಗ್ ಅಂತ ಎಲ್ಲ ಆಗೈತಿ ನಾನು ಬರೀ ಇಲ್ಲೇ ಶಾಪಿಂಗ್ದೊಳಗೆ ತೊಗೊಂಡಿರೋ ಶೇಂಗಾ ಕಾಳನ್ನ 1 ತಿಂಗಳು ಏನಾದರೂ ನಾನು ಯೂಸ್ ಮಾಡಲಿಲ್ಲ ಅಂದ್ರೆ ಅಲ್ಲೇ ಒಂಥರ ಇದಾಗಿರ್ತಾವೆ ಪ್ಯಾಕೆಟ್ ಒಳಗೆ ಹುಳ ಎಲ್ಲ ಬಂದಂಗೆ ಆಗಿರ್ತಾವೆ ಸೊ 3 ಕೆಜಿಯಷ್ಟು ಶೇಂಗಾ ಅಲ್ಲ ಹಾಗಾಗಿ ಹಾಳಾಗ್ತಾವಂಥೇಳಿ ಎಲ್ಲ ನಾನು ಹುರಿದಿಡತ್ತೇನೆ ಹಸ್ಬೆಂಡ್ಗೂ ಕೂಡ ಏನಾದರೂ ತಿನ್ನಲಿ ಅಂಥೇಳಿ ಸ್ನ್ಯಾಕ್ಸ್ ಮಾಡಿಟ್ಟೇನಿ ಫ್ರೀ ಇದ್ದಾಗ ತಿನ್ನಲಿ ಅಂಥೇಳಿ ಚುರುಮುರಿ ಚಕ್ಲಿ ಆ ಥರ ನಮ್ಮ ಮನೆಯವ್ರು ಕೂಡ ಅಡುಗೆ ಏನೂ ಮಾಡ್ಕೊಳ್ಳೋದಿಲ್ಲ ಮದುವೆಕ್ಕಿಂತ ಮುಂಚೆ ಎಲ್ಲ ಮಾಡ್ಕೊಳ್ತಾಯಿದ್ರು ನಾನು ಮದುವೆ ಆದಮೇಲೆ ಅಂತೂ ಅವ್ರು ಬರೋ ಅಡುಗೆ ಎಲ್ಲ ಮರ್ತು ಬಿಟ್ಟರು ಹಾಗಾಗಿ ಕಿಚನ್ ಹೆಂಗೆ ಇರ್ತೈತೋ ಹಂಗೆ ಇರ್ತೈತೆ ನಾನು ಹೋಗಿ ಬರೋವರೆಗೂ ಜಸ್ಟ್ ಕಿಚನ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ನಾನು ಮಾರ್ನಿಂಗ್ನ ಎಲ್ಲ ಕ್ಲೀನಾಗಿ ಫುಲ್ ಡೀಪ್ ಕ್ಲೀನಿಂಗ್ ಮಾಡಿದ್ನಿ ಜಸ್ಟ್ ಮಧ್ಯಾಹ್ನ ಎಲ್ಲ ಅಡುಗೆ ಆದಮೇಲೆ ಹಂಗೆ ಇಟ್ಟಿದ್ದಲ್ಲ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಒಂದು 4 ಪಾತ್ರೆ ಇತ್ತು ಅದಷ್ಟು ತೊಳ್ಕೊಂಡೆ ಅನ್ನಕ್ಕಿಟ್ಟೇನಿ ನಾನೇನು ಜಾಸ್ತಿ ಏನು ತಿನ್ನೋದಿಲ್ಲ ಈಗ ಊಟಕ್ಕೆ ಅಂದರೆ ರಾತ್ರಿ 8 ಗಂಟೆಗೆ ಟ್ರೈನ್ ಐತಿ ನಾನು ಯಾವತ್ತೂ ಇದುವರೆಗೂ ಟ್ರೈನ್ ಒಳಗೆ ಊಟನ ಮಾಡೋದಿಲ್ಲ ತೊಗೊಂಡು ಹೋಗೋದೇ ಇಲ್ಲ ಎಷ್ಟು ಆಗ್ತಿತ್ತು ಲೈಟಾಗಿ ತಿನ್ಕೊಂಡು ಹೋಗಿರ್ತೇನೆ ಅಷ್ಟ ಸೊ ಅನ್ನಕ್ಕಿಟ್ಟೇನಿ ಮೊಸರನ್ನ ತಿನ್ಬೇಕಂತ ಅಂದ್ಕೊಂಡೇನೆ ಅಷ್ಟೇ ಲೈಟಾಗಿ ಚಿಂಟುಗೂ ಏನಾದರೂ ದೋಸೆ ಹಿಟ್ಟೈತಿ ಬೆಳಗ್ಗೆ ದೋಸೆ ಮಾಡಿದ್ನಿ ದೋಸೆ ತಿನ್ನಿಸ್ಬೇಕು ಅಂತ ಅಂದ್ಕೊಂಡೇನಿ ಅದಾದಮೇಲೆ ಸ್ವಲ್ಪ ಫ್ರೂಟ್ಸ್ ತೊಗೊಂಡು ಹೋಗ್ತೇನೆ ಏನಾದರೂ ಅವ್ನು ಹಸು ಅನಿಸಿದ್ರೆ ಕೊಡೋನು ಅಂಥೇಳಿ ಇಷ್ಟ ಸೊ 6:30 ಆಯಿತು ಫಸ್ಟ್ ರೆಡಿಯಾಗಿ ಅದಾದಮೇಲೆ ಇನ್ನೇನು ಹೊರಡಬೇಕು ಅನ್ನೋಷ್ಟೊತ್ತಿಗೆ ಒಂಚೂರು ಲೈಟಾಗಿ ತಿಂದಿರ್ತೇನೆ ಅಷ್ಟೇ ನಾನು ಅದ್ರ ಜೊತೆ ಇನ್ನೊಂದು ಏನಪ್ಪ ಅಂದ್ರೆ ಒಂಥರ ಬೇಜಾರು ಆಗತ್ತೈತಿ ಯಾಕಂದ್ರೆ ಶ್ರೇಯಸ್ ಬರತ್ತಿಲ್ಲ ಅವನನ್ನ ಬಿಟ್ಟು ಹೊಂಟೇನಿ ಅವನು ಕೂಡ ಈಗ ಅವ್ನು ಟ್ಯೂಷನ್ ಹೋಗ್ತಾ ಇರೋದ್ರಿಂದ ಅವನನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಈಗ ಮಂತ್ ಎಂಡ್ ಒಳಗೆ ಅವನಿಗೂ ರಜಾ ಐತಿ ಅವಾಗ ಅವನು ಬರ್ತಾನು ಜಾಯ್ನ್ ಆಗ್ತಾನೆ ನಮ್ಮ ಜೊತೆ ಸೊ ನಾನು 2 ವರ್ಷ ಆಯ್ತಲ್ಲ ತುಂಬ ಗ್ಯಾಪ್ ಆಯಿತು ಅಂತ ಹೇಳಿ ಸ್ವಲ್ಪ ಅಡ್ವಾನ್ಸ್ ಆಗಿ ಹೊಂಟೇನಿ
ಅವನು ಇರ್ತಾನು. ಲಾಸ್ಟ್ ನಮ್ಮ ಗೃಹಪ್ರವೇಶ್ ಹೋಗಿದ್ನಲ್ಲ, ಹೆಂಗೋ ಅವರ ಅಪ್ಪನ ಜೊತೆ ಇದ್ದ ಅವನು, ಹಂಗಾಗಿ ಈ ಸಾರಿನೂ ಇರ್ತೇನೆ ಅಂತಂದ. ಸೊ ಅಡ್ವಾನ್ಸ್ ಆಗಿ ನಾವು ಹೊಂಟೇವಿ, ಅದೊಂದು ಸ್ವಲ್ಪ ಭಾಳ ಬೇಜಾರಾಗತ್ತೈತಿ. ಖುಷಿನೂ ಪಡೋಕ್ಕಾಗವಲ್ತು, ಇತ್ತಾಗ ಹೋಗಾಕು ಮನಸ್ಸು ಆಗವಲ್ತು, ಆ ಥರ ಆಗತ್ತೈತಿ. ಸಂಜೆ ಅದಂಗೆ ಬೇಡ ಅನ್ಸಕ್ ಶುರು ಆಗತ್ತೈತಿ. ಏನು ಮಾಡೋದು, ಈಗ ಎಲ್ಲ ಫುಲ್ ಪ್ಯಾಕಿಂಗ್ ಅಂತೂ ಆಯಿತು. ಸೊ ಈಗ ನಾನು ಚಿಂತು ಎಲ್ಲ ರೆಡಿಯಾಗಿ ರೈಲ್ವೆ ಸ್ಟೇಷನ್ ಕಡೆ ಹೊಂಟೇವಿ. ಶ್ರೇಯಸ್ ಕೂಡ ಬರತ್ತಾನು ಕಳಿಸ್ಕೊಡಕ್ಕೆ. ನಮ್ಮ ಮನೆಯವರು ಬೈಕ್ ತೊಗೊಂಡು ಹಿಂದ್ಗಡೆಯಿಂದ ಬರತ್ತಿದ್ರು. 2 ವರ್ಷನೇ ಆಯಿತು ನಾನು ಟ್ರೈನ್ ಒಳಗೆ ಜರ್ನಿ ಮಾಡಿ, ಯಾಕಂದ್ರೆ ಕೊರೋನಾ ಬರೋ ಶುರು ಆಗೋ ಹಿಂದಿನ ವರ್ಷ ನಾನು ಸಮ್ಮರ್ ರಜೆಗೆ ಹೋದವಳು, ಆಮೇಲೆ ಹೋಗೇ ಇರಲಿಲ್ಲ. ಅದಾದಮೇಲೆ ಫಂಕ್ಷನ್ಗಂತ 1-2 ಸಾರಿ ಹೋದಾಗೆಲ್ಲ ಬಸ್ಗೆ ಹೋಗಿ ಬಂದಿದ್ದೀನಿ. ಸೊ ಈ ಸಾರಿ ನಾನು ಟ್ರೈನ್ ಒಳಗೆ ಜರ್ನಿ ಮಾಡತ್ತೀನಿ. ಲಾಸ್ಟ್ ಟೈಮ್ ನಾನು ಫಂಕ್ಷನ್ಗಂತ ಏನು ಬಸ್ ಒಳಗೆ ಹೋಗಿದ್ನಲ್ಲ, ಆ ಟೈಮ್ ಒಳಗೆ ನನಗೆ ರೂಢಿ ತಪ್ಪಿ ಬಿಟ್ಟಿತ್ತು ನಾನು ಬಸ್ ಒಳಗೆ ಓಡಾಡೋದು. ಸ್ವಲ್ಪ ವಾಮಿಟ್ ಎಲ್ಲ ಆಯಿತು, ಹಾಗಾಗಿ ನನಗೊಂದು ಸ್ವಲ್ಪ ಬಸ್ ಅಂದ್ರೆ ಭಯ ಆಗತ್ತಿತ್ತು. ಮೇನ್ ಚಿಂಟುಗೂ ಕೂಡ ಬಾತ್ರೂಮ್ಗೆಲ್ಲ ಹೋಗೋದಿರ್ತೈತಿ, ಹಾಗಾಗಿ ಅದೊಂದು ಪ್ರಾಬ್ಲಮ್ ಆಗತ್ತೆ ಬಾತ್ರೂಮ್ದು. ಹಾಗಾಗಿ ಈ ಸಾರಿ ನಾನು ಟ್ರೈನಿಗೆ ಹೊಂಟೇನಿ. ಡೈರೆಕ್ಟಾಗಿ ಬೆಳಗಾವಿಗೆ ಎಳೆಯೋದ್ರಿಂದ ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಜರ್ನಿ ನಿದ್ದೆ ಎಲ್ಲ ಆಗ್ತೈತೆಲ್ಲ, ಕಂಫರ್ಟೇಬಲ್ ಇರ್ತೈತೆ ಅಂಥೇಳಿ ಈ ಸಾರಿ ಟ್ರೈನ್ಗೆ ಹೊಂಟೇನಿ. ರೈಲ್ವೆ ಸ್ಟೇಷನ್ ಬಂತು ನೋಡಿರಿ. ಮೊನ್ನೆ ನಾನು ನಮ್ಮ ಅತ್ತೆನ ಕಳ್ಸೋಕೆ ಬಂದಿದ್ದೀನಿ, ಅದಾದಮೇಲೆ ಅಂದರೆ ಅದಕ್ಕಿಂತ ಮುಂಚೆ ಅಂತೂ ನಾನು ಬಂದೇ ಇರಲಿಲ್ಲ. 2 ವರ್ಷ ಆಗಿತ್ತು ನಾನು ರೈಲ್ವೆ ಸ್ಟೇಷನ್ ನೋಡಿ. ಖುಷಿ ಅನ್ಸತ್ತೈತಿ, ಊರಿಗೆ ಹೊಂಟೇವಲ್ಲ ಮೇನು. ಜೊತೆಗೆ ಶ್ರೇಯಸ್ ಬರತ್ತಿಲ್ಲಲ್ಲ, ಅದಂತೂ ಸ್ವಲ್ಪ ಬೇಜಾರಾಗೇ ಆಗ್ತೈತಿ. ಯಾಕಂದರೆ ಅಲ್ಲಿ ಒಂಥರ ಖುಷಿಯಾಗಿರೋಕೆ ಆಗೋದಿಲ್ಲ, ಶ್ರೇಯಸ್ ಅದಾನಲ್ಲ ಅಲ್ಲಿ ಅದಾನಲ್ಲ ಅಂತ ಅನ್ಸೋಕೆ ಶುರು ಆಗ್ತೈತಿ. ಅವನು ಬರ್ತೀನಿ ನಾನು, ಈಗ ರಜೆ ಐತಿ ಟ್ಯೂಷನ್ ಅಂತ ಹೇಳಿ ನಾನು, ಹಾಗಾಗಿ ಸ್ವಲ್ಪ ಸಮಾಧಾನ ಅಂತ ಹೇಳ್ಬೋದು. ನೋಡಿರಿ ಬ್ಯಾಗೆಲ್ಲ ತೊಗೊಂಡು ಅವನೇ ಮುಂದೆ ಹೊಂಟಾನ. ಸೊ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಶ್ರೇಯಸ್ ನೋಡ್ರಿ, ಪಾಪ ನನಗೆ ಒಂದು ಬ್ಯಾಗು ಹಿಡ್ಕೊಳಕ್ ಕೊಟ್ಟಿಲ್ಲ, ಎಲ್ಲ ಅವ ಹಿಡ್ಕೊಂಡು ಬರತ್ತಾನು. ಚಿಂಟು ಹಸ್ಬೆಂಡು ಪಾರ್ಕಿಂಗ್ ಹಸುವಾಗೈತೆ. ಹಾಂ, ಪ್ಲಾಟ್ಫಾರ್ಮ್ ನಂಬರ್ 4. ಹಸ್ಬೆಂಡ್ ಹೊರಗಡೆ ಇದಾರೆ, ಅವರು ಬೈಕ್ ನಿಲ್ಸಾತಿದ್ರು. ನಾವು ಫಸ್ಟ್ ಹೋಗಿ ಅಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 4 ಒಳಗೆ ಐತಿ, ಸ್ವರ್ಣ ಜಯಂತಿ. ಒಂದು ಬ್ಯಾಗ್ ಹಿಡ್ಕೊಳಕ್ ಕೊಡಲ್ಲ ನೋಡ್ರಿ, 2 ಬ್ಯಾಗ್ ಅದಾವ. ಒಂಜೆ ಒಂಜೆನ ಅಷ್ಟು ಸೇವೆ ಮಾಡ್ತಾನವ ಅಪ್ಪ ಅಮ್ಮಂಗೆ. ಅಲ್ಲ ಸರ್, ಸಾಕು ಕೊಡಪ್ಪ ಬಿಡ್ಬಿಡ. ಶ್ರೇಯಸ್ ಇಂದಿಂದ ಬರತ್ತಾನೆ ನೋಡ್ರಿ, ಎಲ್ಲ ಲಗೇಜ್ ತಗೊಂಡು. ನಮ್ಮ ಮನೆಯವ್ರು ಕೂಡ ಮುಂದೆ ಮುಂದೆ ಹೊರಟಿದ್ರು. ಚಿಂಟೂನ್ ಬಿಟ್ಟು ಹೋಗೋದು ಅಂದ್ರೆ ನಮ್ಮ ಮನೆಯವ್ರಿಗೆ ಭಾಳ ಬೇಜಾರಾಗತ್ತಿತ್ತು. ಒಂಥರ ಅವ್ರಿಗೆ ಬೇಜಾರ ಇತ್ತು, ಸುಮ್ಮನೆ ಹೋಗ್ಬಿಟ್ರು ಅವರು. ಅವ್ನ ಬಿಟ್ಟು ಅವ್ರು ಯಾವಾಗಲೂ ಇರೋದೇ ಇಲ್ಲ. ಪಪ್ಪ ಬರ್ತಿತ್ತಲ್ಲ ಮತ್ತೆ. ಚಿಂಟು ಸ್ವಲ್ಪ ಸಮಾಧಾನ ಆಗಿದ್ದ, ಈಗ ಏನೇನೋ ಹೇಳಿ ಮರೆಸಿದ್ನಿ. ಟ್ರೈನ್ ಶುರು ಆಯ್ತು ಅಂತ ಹೇಳಿ ಒಂಥರ ಖುಷಿ ಆಗಿತ್ತು ಅವನಿಗೆ, ನಾವು ಹೊಂಟೇವಿ ಅಂತೇಳಿ. ಚಿಂಟುಗೆ ಅವ್ರ ಅಪ್ಪನ ಜೊತೆ ಭಾಳ ಅಟ್ಯಾಚ್ಮೆಂಟ್ ಐತಿ. ಯಾಕಂದ್ರೆ ಸ್ಕೂಲಿಗೆ ಹೋದಾಗ ಎಲ್ಲ ಮಕ್ಕಳು ಫಸ್ಟ್ ಪ್ರೀ ಕೆ ಜಿಗೆಲ್ಲ ಹೋದಾಗ ಮಮ್ಮಿ ಅಂಥೇಳಿ ಹತ್ರ ಅವ್ನು ಯಾವಾಗಲೂ ಪಪ್ಪ ಅಂತ ಅಳ್ತಿದ್ದಂತ. ಸ್ಕೂಲೊಳಗೆ ಟೀಚರ್ ಯಾವಾಗಲೂ ಹೇಳಿ ನಗೋರು, ನೋಡು ಎಷ್ಟು ಅಟ್ಯಾಚ್ಮೆಂಟ್ ಐತಿ ಅಂಥೇಳಿ. ಊಟ ಎಲ್ಲ ಮಾಡ್ಕೊಂಡು ಬಂದಿದ್ದರಿಂದ ಬರೀ ಫ್ರೂಟ್ಸ್ ಅಷ್ಟೇ ತೊಗೊಂಡು ಬಂದೇನೆ ನಾನು. ಜಸ್ಟ್ ಲೈಟಾಗಿ ಅವನಿಗೆ ತಿನ್ನಿಸ್ಬೇಕು ಚಿಂಟುಗೆ, ಸ್ವಲ್ಪ ನಾನು ಸ್ವಲ್ಪ ತಿಂತೇನೆ ಅಷ್ಟೆ. ಅವನಿಗೆ ಜ್ಯೂಸ್ ಬೇಕಂಥೇಳಿ ಅವ್ರ ಪಪ್ಪನ ಹತ್ರ ತರಿಸ್ಕೊಂಡಿದ್ದ, ಅದಷ್ಟು ಕುಡಿತಾನಂತ. ಈಗ ಸ್ವಲ್ಪ ಆ್ಯಪಲ್ ಅಷ್ಟು ತಿಂತಾನು. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನಿ. ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.